विजयपुर सुरी मा के डोणी नदी उक्की हरिये प्रवाह उंटागिद्दु होळु मुळ्ळु गंटिगळन्न तेगेसदे इरोद्रिंद यडवटागिदे अंत स्थळीयरु आक्रोश व्यक्तपडिसिद्दारे। ई बग्गे अल्लिन युव रैत नागराज कोट्टिरुव ग्रौंड रिपोर्ट इल्लिदे, नोडोण बन्नि। सातिहाळ ग्रामद पक्कदल्लि इरुवंत इदु डोणी नदी, इदु सुमारु वर्षगळिंद 2009ने इस्वी ಇಲ್ಲಿ ಸಿಕ್ಕಾಪಟ್ಟಿ ನೀರು ಬಂದು ಅರ್ಧ ಊರು ಕೊಚ್ಚಿಕೊಂಡು ಹೋಗಿಬಿಟ್ಟಿತ್ತು ಸರ್। ಅದು ಆಮೇಲೆ ಈಗ ಇಯರ್ಲಿ ಬರ್ತಿದೆ, ಅದು ಈ ವರ್ಷ ಸಿಕ್ಕಾಪಟ್ಟಿ ಬಂದು ಎಲ್ಲ ಬೆಳೆ ನಾಶ ಬಹಳ ಆಗಿದೆ ಸರ್। ಆಮೇಲೆ ಇದು ನಮ್ಮ ದೋಣಿ ಪಕ್ಕ ನಮ್ಮದು ಜಮೀನು ಇರೋದು, ಅಲ್ಲಿ ಎಲ್ಲ ನಾವು ಹತ್ತಿ ಬಿತ್ತಿದ್ದೀವಿ, ಹತ್ತಿ ಎಲ್ಲ ಬಿತ್ತಿ ಇದು ಮಾಗೋಟಿಗೆ ಸಿಕ್ಕಾಪಟ್ಟಿ ಮಳೆ ಬಂದ್ಬಿಡ್ತು। ಮಳೆ ಬಂದು ದೋಣಿ ಬಂದ ಮೇಲೆ ಎಲ್ಲ ಕೊಚ್ಚಿಕೊಂಡು ಹೋಗಿ ಹೊಳೆ ಹರಗಿದೇವಿ ಎಲ್ಲ ಮಾಡಿದೆ। ಮತ್ತೊಂದು ಸತಿ ಮತ್ತೆ ದೋಣಿ ಬಂತು, ವರ್ಷ ವರ್ಷ ಇದು ಪ್ರಾಬ್ಲಮ್ ಇರೋದೇ ಇದು ದೋಣಿದು ಸರ್। ಅದು ಮ್ಯಾಲ್ಗಡೆ ಸಿಕ್ಕಾಪಟ್ಟೆ ಮಳೆ ಆದ। ನೀವು ಈ ರೀತಿಯಾಗಿ ಫಿಶ್ ರಿಟೇಲ್ ಶಾಪ್ ಓಪನ್ ಮಾಡಬೇಕಾ? ನಿಮಗೆ ಗೊತ್ತಾ ಇವರು ತಿಂಗಳಿಗೆ 60 ಲಕ್ಷ ರೂಪಾಯಿ ಮೀನು ಮಾರಾಟ ಮಾಡ್ತಾರೆ, ನೀವು ಮಾಡಬೇಕಾ? ಮತ್ತೆ ಆಗ್ತದ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಕೂಡಲೇ। ಇದು ಒಟ್ಟ ನೀರು ಫುಲ್ ಮೇಲೆ ಬರೋದೆ, ಊರ ಕಡೆನೂ ಬರೋದೆ, ಎಲ್ಲ ಜಮೀನುಗಳು ನಷ್ಟ, ಎಲ್ಲ ಹಿಂಗೆ ಪ್ರಾಬ್ಲಮ್ ಆಗ್ತಾ ಇದೆ ಸರ್। ಎಲ್ಲ ರೈತರು ಬಹಳ ಸಮಸ್ಯೆಗೆ ಈಡಾಗ್ತಾ ಇದ್ದಾರೆ। ದೋಣಿ ನದಿ ಪಕ್ಕ ಬಾಜು ಈ ತರ ಎಲ್ಲ ಅನುಭವಿಸ್ತಾ ಇದ್ದೀವಿ ಸರ್। ಇದು ವರ್ಷನ ಒಂದು ವರ್ಷ ಅಲ್ಲ, ದರ ವರ್ಷ ಇಷ್ಟು ನೀರು ಬರುತ್ತೆ ಸರ್। ಇದು ಒಟ್ಟ ಈ ತರ ಎಲ್ಲ ನೀರು ಬಂದು ಅದು ಈಗ ಇಳಿದಿದೆ ಹೇಳಿ। ನೀರು ಸೇತುವೆ ಮೇಲೆ ಬಂದಿದೆ ಸರ್, ನೀರು ಸೇತುವೆ ಮೇಲೆ 2 ಸತಿ ಬಂದಿದೆ ಈ ಸಲ। ಮೊದಲನೇ ಸಲ 5 ದಿನ ಫುಲ್ ನೀರಲ್ಲೇ ಇತ್ತು ದೋಣಿ, ಆಮೇಲೆ ಒಂದು ಬಸ್ ದೊಡ್ಡ ಅನಾಹುತ ಆಗೋದು ತಪ್ಪಿತು ಸರ್। ಒಂದು ಫುಲ್ ಮೇಲೆ ಇರುವ ನೀರು ಫುಲ್ ಮೇಲೆ ಹರಿದ ಪೊಸಿಷನ್ದಾಗ ಒಂದು ಬಸ್ ಚಲ್ತಿಯಲ್ಲಿ ಸಣ್ಣಕ್ಕೆ ಹೋಗಬೇಕಾದ್ರೆ ಬಸ್ ಪಲ್ಟಿ ಆಗೋದು ಸ್ವಲ್ಪರಲ್ಲಿ ಉಳಿದಿದೆ ಸರ್। ಆ ಸಿಸ್ಟಮ್ಲಿ ದೊಡ್ಡ ನಷ್ಟ ಆಗೋದು, ಅದು ಏನೋ ದೇವರು ಕಾಪಾಡಿದ ಅದೊಂದು। ಈ ಥರ ಎಲ್ಲ ಇದು ಶಾಶ್ವತ ಪರಿಹಾರ ಇದು ಕಂಡುಕೊಂಡ್ರೆ ಇದು ನಮ್ಮ ಸಾತಿಹಾಳ ಗ್ರಾಮ ಒಂದು ಒಳ್ಳೆ ಎದುರಾಗಿ ಹೋಗ್ತದೆ ಸರ್। ಇಲ್ಲಾಂದ್ರೆ ಭಾಳ ಪ್ರಾಬ್ಲಮ್ ಆಗ್ತವೆ ಸರ್, ಸಾವು ನೋವುಗಳು ಹಾಗೆ ಇರುವೆ ಸರ್। ಎಷ್ಟೋ ದನಕರಗಳು ಸತ್ತು ಹೋಗಿದಾವೆ ಸರ್ ಮನೆ, ಇವೆಲ್ಲ ಹಳ್ಳ ದೋಣಿ ಇವೆಲ್ಲ ಬಂದು, ಆಮೇಲೆ ಇವು ದೋಣಿ ಆಜುಬಾಜು ಇರ್ತಕ್ಕಂಥ ಹೊಲಗಳು ಸಿಕ್ಕಾಪಟ್ಟೆ ನೀರು ಬಂದು ಎಲ್ಲ ಕ್ರಾಪ್ ಹಾಳಾಗಿಬಿಟ್ಟಿದೆ। ಏನೂ ಈ ಸದ್ ಫುಲ್ ಕೆಳಗಡೆ ಇದೆ ಸರ್ ನೀರು, ಇಲ್ಲಿ ಮೇಲ್ಗಡೆ ಬಂದುಬಿಟ್ರೆ ಇಲ್ಲಿ ಯಾರೂ ತಿರುಗಾಡೋಕ್ಕಾಗೋದಿಲ್ಲ, ಇಲ್ಲಿ ಯಾರೂ ನೀರು ಸುಮ್ಮನೆ ನಿಂದಿರ್ಲಕ್ಕೆ ಆಗೋದಿಲ್ಲ, ಅಷ್ಟು ಸ್ಪೀಡ್ ದೋಣಿ ಬರ್ತಾಯಿದೆ ಸರ್। ಆಮೇಲೆ ಸಿಕ್ಕಾಪಟ್ಟೆ ದೋಣಿ ಸೆಂಟ್ರದಲ್ಲಿ ಇವೆಲ್ಲ ಜಾಲಿ ಬೆಳೆದು ನೀರು ಎಲ್ಲ ಕಡೆ ಸ್ಪ್ರೆಡ್ ಆಗಲಕತ್ತೈತ್ರಿ, ಇದು ಹೂಳದ ಎತ್ತುದಿಲ್ಲ, ಆಮೇಲೆ ಫೂಲು ಭಾಳ ಕೆಳಗಡೆ ಇದೆ, ಅದು ಫೂಲ್ ಹೈಟ್ ಆದರೆ ಆಮೇಲೆ ಈ ಹೂಳು ಎತ್ತಿದರೆ ನೀರು ಸ್ಪೀಡಾಗಿ ದೋಣಿ ನದಿ ಮುಖಾಂತರ ಸ್ಪೀಡಾಗಿ ನೀರು ಹೋಗಿಬಿಡ್ತಂದ್ರೆ ಸ್ವಲ್ಪ ಎಷ್ಟೋ ಮಟ್ಟಿಗೆ ಸಾತಿಹಾಳದ ಇದು ರೈತರಾಗಿ ನಾವು ಕೇಳ್ಕೊಳ್ಳೋದಷ್ಟೇ, ಫುಲ್ ಹೈಟ್ ಆಗಬೇಕು, ಆಮೇಲೆ ಈ ಕಡೆ ಈ ಕಡೆ ಹೂಳು ತೆಗೆದ್ರೆ ಸ್ವಲ್ಪ ನೀರು ಸ್ಪೀಡಾಗಿ ಹೋಗುತ್ತೆ ಸರ್। ಆ ಸಿಸ್ಟಮ್ ಆದರೆ ಒಂದು ರೈತರಿಗೆಲ್ಲ ಅನುಕೂಲ ಆಗುತ್ತೆ। ಇಷ್ಟಪಿಗಿಂದ ಸಾತಿಹಾಳ 9 ಕಿಲೋಮೀಟ್ರ್, ದೇರ್ಪಿಗಿ ತಾಲೂಕು ನಮ್ಮದು ಸಾತಿಹಾಳ ಗ್ರಾಮ ಸರ್, 9 ಕಿಲೋಮೀಟ್ರದಲ್ಲಿ ಇರ್ತಕ್ಕಂಥದ್ದು ನಮ್ಮದು ಸಾತಿಹಾಳ ಊರು। ಈ ನಮ್ಮ ಹೆಸರು ನಾಗರಾಜ್ ಈರಪ್ಪ ಹುಟ್ಟಿ ಅಂತೇಳಿ, ಊರಿನ ಗ್ರಾಮಸ್ಥರು। ಇನ್ನು ಕೃಷ್ಣಾನಗರಿ ಉಡುಪಿಯಲ್ಲಿ ವರ್ಣ ಮಾಡಿದ್ದ ಅವಾಂತರ ಒಂದೆರಡಲ್ಲ, ನಿರಂತರವಾಗಿ ಸುರಿದ ಮಳೆಗೆ ಮಣಿಪಾಲ ಸಂಪರ್ಕಿಸುವ ರಾಷ್ಟ್ರೀಯ ಹೆದ್ದಾರಿ ಗುಂಡಿಮಯವಾಗಿದ್ದು ವಾಹನ ಸವಾರರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ। ಗುಂಡಿಗಳಲ್ಲಿ ನೀರು ನಿಂತ ಪರಿಣಾಮ ಪ್ರತಿದಿನ ಸವಾರರು ಬಿದ್ದು ಗಾಯ ಮಾಡಿಕೊಳ್ಳುತ್ತಿದ್ದಾರೆ, ಹೀಗಾಗಿ ಸ್ವಲ್ಪ ಎಚ್ಚರ ತಪ್ಪಿದರೂ ಗುಂಡಿಗಳು ಪ್ರಾಣಕ್ಕೆ ಸಂಚಕಾರವಾಗಲಿದೆ। ಈ ಬಗ್ಗೆ ಅಲ್ಲಿನ ಸ್ಥಳೀಯರಾದ ಗಣೇಶ ಸರಳಬೆಟ್ಟು ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ। ಇಂದ್ರಾಳಿಯಲ್ಲಿ ರೈಲ್ವೆ ಸೇತುವೆಯಲ್ಲಿ ನಾವು ಒಂದೇ ರೈಲ್ವೆ ಸೇತುವೆಯಲ್ಲಿ ಹೋಗುವಂತ ಪರಿಸ್ಥಿತಿ ಉದ್ಭವಿಸಿದೆ। ಈಗಾಗಲೇ ರೈಲ್ವೆ ಇಲಾಖೆ ಮತ್ತು ರಾಷ್ಟ್ರೀಯ ಹೆದ್ದಾರಿಯ ಒಂದು ತಿಕ್ಕಾಟದಿಂದ, ಯಾಕಂತ ಹೇಳಿದ್ರೆ ರಾಷ್ಟ್ರೀಯ ಹೆದ್ದಾರಿಯವರು ನಾವು ಸೇತುವೆ ಮಾಡ್ತೇವೆ ಅಂತ ಹೇಳೋದು, ಹಾಗೆ ರೈಲ್ವೆ ಇಲಾಖೆಯವರು ಹೇಳೋದು ನಮ್ಮದೇ ಮಾನದಂಡದಲ್ಲಿ ಆಗಬೇಕಂತ ರೈಲ್ವೆ ಇಲಾಖೆಯವರ ಇಲ್ಲಿ ರೈಲ್ವೆ ಕೂಡ ಹಾದು ಹೋಗ್ತದೆ। ಈ ಸೇತುವೆ ಎರಡೂ ಬದಿಯಲ್ಲಿ ಕೂಡ ಸಂಪೂರ್ಣವಾಗಿ ಹಾಳಾಗಿದೆ। ಇಲ್ಲಿ ಮುಖ್ಯಮಂತ್ರಿಗಳು ಎರಡೆರಡು ಬಾರಿ ಬಂದಿದ್ದಾರೆ, ಆ ಬಂದರೂ ಕೂಡ ಡಾಮರೀಕರಣ ಮಾಡ್ತಾರೆ, ಮುಖ್ಯಮಂತ್ರಿ ಜನಪ್ರತಿನಿಧಿಗಳು ಬರುವಾಗ ಮಾಡುವುದು ಸಹಜ, ಆದರೂ ಇಲ್ಲಿ ಡಾಮರೀಕರಣ ಮಾಡಿದ್ದನ್ನು ಮತ್ತೆ ಎದ್ದು ಹೋಗಿದೆ। ಮಳೆ ಕೂಡ ಬರ್ತಾ ಇದೆ ನಿಜ, ಆದರೆ ಉತ್ತಮ ಗುಣಮಟ್ಟದ ಒಂದು ಡಾಮರೀಕರಣ ಇಲ್ಲಿ ಮಾಡಿರುವುದಿಲ್ಲ, ಹೀಗಾಗಿ ಜನರು ನಿತ್ಯ ಸತಾಯಿಸುವಂಥ ಪರಿಸ್ಥಿತಿ ಉದ್ಭವಿಸಿದೆ। ಈ ನಿಟ್ಟಿನಲ್ಲಿ ಸಾರ್ವಜನಿಕರಿಗೆ ತೊಂದರೆ ಕೊಡುವಂತಹ ಒಂದು ಪ್ರಕ್ರಿಯೆ ಇಲ್ಲಿ ನಡೀತಾ ಇದೆ, ವಾಹನ ಚಾಲಕರು ದಿನ ದಿನ ಬೀಳುವಂಥ ಪರಿಸ್ಥಿತಿ ಇಲ್ಲಿ ಉದ್ಭವಿಸಿದೆ। ಒಂದೇ ಸೇತುವೆಯಲ್ಲಿ
ಇಲ್ಲಿ ಸಂಚರಿಸುವ ಭಾಗ್ಯ ಉಡುಪಿಯ ಜನರಿಗೆ ಇದೆ. ಜಿಲ್ಲಾಡಳಿತ ಕಚೇರಿ, ಆಸ್ಪತ್ರೆಗೆ ಹೋಗುವವರಿಗೆ ಮತ್ತು ಕೆಲಸ ಕಾರ್ಯಗಳಿಗೆ ಕೂಡ ಹೋಗುವವರಿಗೆ ತೊಂದರೆಯಾಗಿರುವುದರಿಂದ ಜಿಲ್ಲಾಡಳಿತ ಕೂಡಲೇ ಮೊದಲಿಗೆ ಈ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕು, ಈ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳು ಆಗಬೇಕಂತ ಒತ್ತಾಯಿಸ್ತಿದ್ದೇನೆ. ಹಾಗೆ ರಾಜ್ಯ ಮತ್ತು ನಮ್ಮ ರಾಷ್ಟ್ರೀಯ ಹೆದ್ದಾರಿ ಮತ್ತು ರೈಲ್ವೆ ಇಲಾಖೆಯವರ ಜಂಟಿ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಕೂಡಲೇ ಇದಕ್ಕೆ ಒಂದು ಪರಿಹಾರ ಕಂಡುಹಿಡಬೇಕು. ಮತ್ತು ನಮ್ಮ ಸಂಸದೆಯಾದ ಶೋಭಾ ಕರಂದ್ಲಿ ಅವರು ಇತ್ತ ಕಡೆ ಗಮನ ಹರಿಸಬೇಕು. ಯಾಕಂತ ಹೇಳಿದ್ರೆ ಆಯ್ಕೆ ಆದ ನಂತರ ಅವರು ಇದರ ಬಗ್ಗೆ ಗಮನ ಹರಿಸಿಲ್ಲ. ಕಳೆದ 5-6 ವರ್ಷದಿಂದ ಹೀಗೆ ನೆನೆಗುದಿಗೆ ಬಿದ್ದಿದೆ, ಜನರಿಗೆ ತೊಂದರೆ ಆಗ್ತಾ ಇದೆ. ಕೂಡಲೇ ಈ ಸಮಸ್ಯೆಯನ್ನು ಬಗೆಹರಿಸಬೇಕು. ಮತ್ತು ಜಿಲ್ಲಾಡಳಿತ ಕೂಡ ಇದರ ಬಗ್ಗೆ ಆಸಕ್ತಿ ವಹಿಸಬೇಕು. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮತ್ತು ರೈಲ್ವೆ ಇಲಾಖೆ ಜಂಟಿಯಾಗಿ ಮಾಡಬೇಕಂತ ಒತ್ತಾಯಿಸ್ತಿದ್ದೇನೆ.